ನಮಸ್ಕಾರ, ನ್ಯೂಸ್ ವಿತ್ ಕರ್ನಾಟಕಕ್ಕೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಶಕ್ತಿ ಕೇಂದ್ರ ವಿಧಾನಸೌಧಕ್ಕೆ ಕೈಮುಗಿದ ಯಡಿಯೂರಪ್ಪ, ಒಂದೆರಡು ದಿನದಲ್ಲಿ ಸಂಪುಟ ಪುನರ್ರಚನೆಗೆ ಮುಂದಾದ ಸಿಎಂ, ಕೊಟ್ಟ ಮಾತು ತಪ್ಪಲ್ಲ ಎಂದ ಬಿಎಸ್ವೈ. ರೈತರ ಸಾಲ ಮನ್ನಾ ಮಾಡಿದ ಕುಮಾರಸ್ವಾಮಿಯನ್ನ ಜನ ಕೈ ಹಿಡಿಯಲಿಲ್ಲ. ನಮ್ಮ ತಂದೆ ರಾಜ್ಯದ ಜನತೆಗೆ ಇನ್ನು ಅನ್ಯಾಯ ಮಾಡಿದ್ದಾರೆ, ಈ ಫಲಿತಾಂಶ ನಿರೀಕ್ಷಿಸಿರಲಿಲ್ಲ, ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ. ಮಂಡ್ಯದಲ್ಲಿ ಹಾರುತ್ತಿದೆ ಬಿಜೆಪಿ ಬಾವುಟ, ಯಾವ ಖಾತೆ ಕೊಟ್ಟರೂ ಒಪ್ಪಿಕೊಳ್ಳುತ್ತೇನೆ, ಸಿಎಂ ಭೇಟಿ ಬಳಿಕ ಶಾಸಕ ನಾರಾಯಣಗೌಡ ಅಭಿಮತ. ಈಗ ವಾರ್ತೆಗಳ ವಿವರ. ಮಹೇಶ್ ಕುಮಟಳ್ಳಿ ಅವರು ಆಯ್ಕೆಯಾದ ಬೆನ್ನಲ್ಲಿ ಅವರ ಅಭಿಮಾನಿಯೊಬ್ಬರು ಹರಕೆ ತೀರಿಸಿದ್ದಾರೆ. ಮಹೇಶ್ ಕುಮಟಳ್ಳಿಯವರು ವಿಜಯಶಾಲಿಯಾದರೆ ಕೃಷ್ಣಾ ನದಿ ದಡದಿಂದ ದೀಡ ನಮಸ್ಕಾರ ಹಾಕುವುದಾಗಿ ಸತ್ತಿಯೂರ್ನ ಗ್ರಾಮಸ್ಥರಾದ ಬಸಪ್ಪ ಕಡಪ್ಪ ರುದ್ರಗೌಡರ್ ಹರಕೆ ಹೊತ್ತಿಕೊಂಡಿದ್ದರು. ಇದರ ಹಿನ್ನೆಲೆ ಮಹೇಶ್ ಕುಮಟಳ್ಳಿಯವರು ಅರಸಿ ಬಂದ ನಂತರ ಸುಮಾರು 2 ಕಿಲೋಮೀಟರ್ ದೂರದಿಂದ ದೀಡ ನಮಸ್ಕಾರವನ್ನು ಹಾಕಿ ತಮ್ಮ ಹರಕೆ ತೀರಿಸಿದರು. ಎಂದ ಹೇಳಿದ್ರಿ? ನಾವು ಮಾನ್ಯ ಅಲ್ಲಿ ಫಂಕ್ಷನ್ ಇತ್ತಲ್ಲ, ಆ ಫಂಕ್ಷನ್ದಾಗ ಹೇಳಿ ಬಂದ್ರಿ. ಏನಂತ? ನಾವು ನಮ್ಮ ಪಕ್ಷ ಬರ್ದತ್ರಿ, ಏನು ವಿಚಾರ ಮಾಡ್ಬೇಡ್ರಿ. ನಮ್ಮ ಏನು 9 ನೋಡು ದೇವ್ ನಮಸ್ಕಾರ, ನಮ್ಮ ಪಕ್ಷ ಬರ್ತದ್ರ ನಾ ದೇವ್ ನಮಸ್ಕಾರ ಹಾಕ್ತೇನೆ ರೀ ಅಂತ ಬೆಳ್ಕೊಂಡಿದ್ರಿ. ಎಲ್ಲಿ ಹಿಡ್ದ ಎಲ್ಲಿ ಮಠ ಹಾಕಿದ್ವಿ? ನಾವ ಹೊಳಿ ಹಿಡಿದ್ರಿ, ಪರಮಾಪುರ ಗುಡಿ ರೀ, ಬುರಾಸಾನ ಗುಡಿ, ಬುರಾಸಾನ ಗುಡಿ ಅಂದ್ರೆ ತಡೀರಿ. ತಮ್ಮ ಹೆಸರ? ನಮ್ಮ ಹೆಸರು ಬಸಪ್ಪ ಕಡಪ್ಪ ರುದ್ರಗೌಡ. ಯಾವ್ರಿ? ಸತ್ಯವ್ರ. ನಮಸ್ಕಾರ ಹಾಕಿದ್ದೀರಿ? ನಮ್ಮ ಪಕ್ಷ ರೀ ಪ್ರಧಾನ ಐತೀರಿ. ಯಾವ ಪಕ್ಷ ನಿಮ್ದು? ನಮ್ದು ಬಿಜೆಪಿ ರೀ. ಬಿಜೆಪಿ ಪ್ರಧಾನ ಐತೀರಿ. ನಮ್ಮ ಪಕ್ಷ ಎಲ್ಲ ಬಂದು ಅಂದ್ರೆ ನಮ್ದು ಕ್ಯಾಂಡಿಡೇಟ್ ಎಲ್ಲ ಮೆಜಾರಿಟಿ ಆಗ್ತಿಲ್ಲೋ ನಾ ಹಾಕ್ತೇನೆ ಹೇಳ್ರಿ. ಮೆಜಾರಿಟಿ ಆಗೈತ್ರಿ ನಮ್ದು, ನಾ ಹಾಕಲ್ಲ ಅಂತೇಳಿ. ಯಾರ ಸಂಬಂಧ ಹರಕೆ ತಗೊಂಡಿರಿ ಅದನ್ನ? ನಾವ್ ಯಾರ ಸಂಬಂಧ? ನಮ್ ದೇವ್ರ ಸಂಬಂಧ, ದೇವ್ರ ನಮ್ಗೆ ಮೆಜಾರಿಟಿ ಮಾಡಿಸಪ್ಪ. ಯಾವ ಪಕ್ಷ? ಮಹೇಶ್ ಕುಮಟಳ್ಳಿ ಅವರು. ಮಹೇಶ್ ಕುಮಟಳ್ಳಿ ಅವ್ರ ಪಕ್ಷ ನಮ್ದು. ಅವ್ರಿಗೆ ಯಡಿಯೂರಪ್ಪ ನೇತೃತ್ವದಲ್ಲಿ ಮತ್ತೊಮ್ಮೆ ಜನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ 3 ಕ್ಷೇತ್ರದಲ್ಲಿ ಬಿಜೆಪಿ ಗೆಲುವು ಸಾಧಿಸಿದೆ ಎಂದು ಬೆಳಗಾವಿಯ ದಕ್ಷಿಣ ಮತಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯ ಆರ್ಪಿಡಿ ಕಾಲೇಜಿನಲ್ಲಿ ಉಪಚುನಾವಣೆ ಫಲಿತಾಂಶ ಬಳಿಕ ಮಾಧ್ಯಮದವರೊಂದಿಗೆ ಪ್ರತಿಕ್ರಿಯಿಸಿದ ಅವರು, ಈ ಚುನಾವಣೆ ಉತ್ತರ ಕರ್ನಾಟಕ ಮಾತ್ರವಲ್ಲ ದಕ್ಷಿಣ ಕರ್ನಾಟಕ ಹಾಗೂ ಕರಾವಳಿ ಪ್ರದೇಶಗಳಲ್ಲಿ ಹೀಗೆ 15 ಕಡೆ ಚುನಾವಣೆ ನಡೆದು ಅದರಲ್ಲಿ ಬಿಜೆಪಿ ಗೆಲುವು ಸಾಧಿಸಿದ್ದು, ಮತ್ತೊಮ್ಮೆ ಜನಾದೇಶದ ಮೇರೆಗೆ ಮತ್ತೊಮ್ಮೆ ಬರುವಂತಹ ದಿನಗಳಲ್ಲಿ ಯಡಿಯೂರಪ್ಪ ನೇತೃತ್ವದಲ್ಲಿ ಕರ್ನಾಟಕ ಅಭಿವೃದ್ಧಿ ಹೊಂದಲಿ ಎನ್ನುವ ಜನಾದೇಶ ಮತ್ತೊಮ್ಮೆ ಜನರು ಕೊಟ್ಟಿದ್ದಾರೆ ಎಂದು ಹೇಳಿದರು. ನಮ್ಮ ಸರ್ಕಾರ 3 ಸುಭದ್ರವಾಗಿರುತ್ತದೆ, ನೆರೆ ಪರಿಹಾರದಲ್ಲಿ ತಾರತಮ್ಯವಾಗಿದೆ ಎಂದು ಹೇಳಿದರು. ಆ ಕ್ಷೇತ್ರದಲ್ಲಿ ಈಗ ಬಿಜೆಪಿ ಗೆಲುವು ಸಾಧಿಸಿದೆ, ಈಗಾಗಲೇ ಯಡಿಯೂರಪ್ಪ ಘೋಷಣೆ ಮಾಡಿದ ಹಾಗೆ 4 ಮಂತ್ರಿ ಸ್ಥಾನ ಸಿಗುತ್ತದೆ ಎಂದು ಹೇಳಿದರು. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಕರ್ನಾಟಕ ಅಭಿವೃದ್ಧಿ ಹೊಂದಲಿ ಅನ್ನೋ ಜನಾದೇಶ ಮತ್ತೊಮ್ಮೆ ಜನರು ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಮ್ಮ ಸರ್ಕಾರ 3 ವರ್ಷಗಳ ಕಾಲ ಸುಭದ್ರವಾಗಿದ್ದಾರೆ. ಜನ ಆಶೋತ್ತರಗಳೇ ಜನ ಇವತ್ತು ಮುದ್ರೆ ಹೊತ್ತಿದ್ದಾರೆ. ಮತ್ತು ಏನು ವಿರೋಧ ಪಕ್ಷದವರು ಅಂತಿದ್ರು, ಬರ ಪರಿಹಾರದಲ್ಲಿ ಬರ ಅಂದರೆ ವಿಶೇಷವಾಗಿ ನೆರೆ ಪರಿಹಾರದಲ್ಲಿ ಏನು ತಾರತಮ್ಯ ಆಗಿದೆ ಅಂತೇಳಿ. ಇವತ್ತು ನೆರೆ ಪರಿಹಾರದಂಥ ಕ್ಷೇತ್ರದಲ್ಲಿನೇ ಬಿಜೆಪಿ ವಿಜಯ ಆಗಿದೆ. ಹೀಗಾಗಿ ಯಡಿಯೂರಪ್ಪನವ್ರು ಕೊಟ್ಟಂಥ 5 ಲಕ್ಷ ರೂಪಾಯಿ ಅನುದಾನ ಇರ್ಬೋದು, ಭಾಳಷ್ಟು ಇವತ್ತು ಪರಿಹಾರ ಕೊಟ್ಟಿದ್ದರಿಂದ ಅದು ನಮಗೆ ಅನುಕೂಲ ಆಗಿದ್ದಾರೆ. ಒಟ್ಟಾರೆಯಾಗಿ ಈ ಜಯ ಇನ್ನೂ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿರ್ಬೋದು, ಶಾಸಕರಿರ್ಬೋದು, ಅವ್ರ ಜವಾಬ್ದಾರಿಯನ್ನು ಹೆಚ್ಚಿಗೆ. ಈ ಸರ್ಕಾರದಲ್ಲಿ ಬೆಳಗಾವಿ ಜಿಲ್ಲೆಗೆ ಅತಿ ಹೆಚ್ಚು ಮಂತ್ರಿ ಸ್ಥಾನ ನಿಶ್ಚಿತವಾಗಿ ಈಗಾಗಲೇ ಯಡಿಯೂರಪ್ಪನವರು ಘೋಷಣೆ ಮಾಡಿದಾಗ ಅವರು ಈಗಾಗಲೇ ಹೇಳಿಬಿಟ್ಟಿದ್ದಾರೆ, ಅವ್ರು ಅಷ್ಟು ಜನರಿಗೆಲ್ಲ ನಾವು ಮಂತ್ರಿ ಕೊಡ್ತೀವಿ ಅಂತೇಳಿ. ಅನರ್ಹ ಯಾರ್ಯಾರು ಇದ್ದರೂ ಅವರಿಗೆ ಮಂತ್ರಿ ಕೊಡುವಂಥದ್ದು ಮಾಡಿದ್ರು. ಸೊ ಬೆಳಗಾವಿ ಜಿಲ್ಲೆಗೆ ಮತ್ತೆ 3-4 ಮಂತ್ರಿ ಸ್ಥಾನಗಳು ಕೊಡ್ತಾರೆ. ಮಂತ್ರಿ ಸ್ಥಾನ ಅದರಂತ ಹೇಳಿದ್ದಾರೆ, ಇಡೀ ರಾಜ್ಯನಾಗ ಮೊದಲೇ ಹೇಳಿದ್ದಾರೆ. ಅದನ್ನು ಈಗ ಅವ್ರು ಅರ್ಹರು ಆಗ್ಯಾರಂತ? ಅಲ್ಲ, ಅರ್ಹರು ಇದ್ದರೂ ಅವರು, ಆದರೆ ಸ್ಪೀಕರ್ ಅವ್ರ ನಿರ್ಣಯದಿಂದ ತಾರತಮ್ಯ ಆಗಿತ್ತು. ಆ ತಾರತಮ್ಯನ ಮತದಾರರು ಬಿಜೆಪಿಯ ರಮೇಶ್ ಜಾರಕಿಹೊಳಿ ಅವರಿಗೆ ಭಾರೀ ಗೆಲುವು. ಅಣ್ಣನ ವಿರುದ್ಧ ಮೊದಲ ಪರೀಕ್ಷೆಯಲ್ಲಿ ಫೇಲ್ ಆದ ಲಕ್ಕನ್ ಜಾರಕಿಹೊಳಿ. ತೀವ್ರ ಕುತೂಹಲ ಕೆರಳಿಸಿದ ಗೋಕಾಕ್ ವಿಧಾನಸಭಾ ಉಪಚುನಾವಣೆ ಕಣಕ್ಕೆ ಸೋಮವಾರ ತೆರೆ ಬಿದ್ದಿದ್ದು, ಬಿಜೆಪಿಯ ರಮೇಶ್ ಜಾರಕಿಹೊಳಿ ಭಾರೀ ಅಂತರದಿಂದ ಗೆಲುವು ಸಾಧಿಸಿ ಸತತ 6ನೇ ಬಾರಿಗೆ ವಿಧಾನಸಭೆ ಪ್ರವೇಶ ಮಾಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಪ್ರತಿಸ್ಪರ್ಧಿ ಕಿರಿಯ ಸಹೋದರ ಲಕ್ಕನ್ ಜಾರಕಿಹೊಳಿ ಅವರು ತಮ್ಮ ಮೊದಲ ಪರೀಕ್ಷೆಯಲ್ಲಿ ಫೇಲ್ ಆಗಿದ್ದು, ರಮೇಶ್ ವಿರುದ್ಧ ಮತಗಳ ಅಂತರದಿಂದ ಸೋಲು ಅನುಭವಿಸಿದ್ದಾರೆ. ಲಕ್ಕನ್ ಜಾರಕಿಹೊಳಿ ಅವರ ಬೆನ್ನಿಗೆ ನಿಂತು ಸತತ 4 ಕಾಲ ಭಾರೀ ಪ್ರಚಾರ ಮಾಡಿದ್ದ ಯಮಕನಮಂಡಿಯ ಶಾಸಕ ಸತೀಶ್ ಜಾರಕಿಹೊಳಿ ಅವರಿಗೆ ತೀವ್ರ ಮುಖಭಂಗವಾಗಿದ್ದು, ಸತೀಶ್ ಅವರ ಕಾರ್ಯತಂತ್ರ ಗೋಕಾಕ್ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆಯಲಿಲ್ಲ ಎಂಬುದು ಸಾಬೀತಾಗಿದೆ. ಮೋದಿ 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 ಮೋದಿ
ರಮೇಶ್ ಜಾರಕಿಹೊಳಿ ಅವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರಿಂದ ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆ ನಡೆಸಿದರು. ರಮೇಶ್ ಜಾರಕಿಹೊಳಿ ಅವರು ಉಪಚುನಾವಣೆಯಲ್ಲಿ ಗೆದ್ದಿದ್ದರಿಂದ ಬಿಜೆಪಿ ಕಾರ್ಯಕರ್ತರು ಹಾಗೂ ರಮೇಶ್ ಜಾರಕಿಹೊಳಿ ಬೆಂಬಲಿಗರಿಂದ ಸಡಗರ ಸಂಭ್ರಮ. ಗೋಕಾಕ್ ರೋಡ್ನಲ್ಲಿ ಪರಸ್ಪರ ಸಿಹಿ ತಿನ್ನಿಸುವ ಮೂಲಕ ಪಟಾಕಿ ಸಿಡಿಸಿ ಸಂಭ್ರಮಿಸಿದ್ದರು. ಹಿಂದಾದ್ರೆ ಯಾರು ಸೋಲಿಸಿಲ್ಲ, ಯಾರು ಸೋಲಿಸೋದಿಲ್ಲ. ರಮೇಶ್ ಜಾರಕಿಹೊಳಿ ಅವರ ಕಡೆಯಿಂದ ನೀವು ಏನನ್ನ ಅಪೇಕ್ಷೆ ಮಾಡ್ತೀರಿ ಅಂದ್ರೆ ಏನನ್ನ ಅವ್ರ ಕಡೆಯಿಂದ ಬಯಸ್ತೀರಿ ನೀವು? ಕೇಳಿದ್ರು ಡಿ ಸಿ ಮಾತು ನಂತರ ಕೇಳಿದೆಲ್ಲ ಇದು ಅವರು ಹೇಳುವಂತ ಮಾತುಗಳು ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಎಲ್ಲರೂ. ಮಕ್ಕಂಡಿ ತಾಲೂಕಿನ ಕೊಣ್ಣೂರು ಗ್ರಾಮದಲ್ಲಿ ಸರ್ಕಾರಿ ಜಾಗದಲ್ಲಿ ಸಾರಾಯಿ ಫ್ಯಾಕ್ಟರಿ ಆರಂಭವಾಗಿದೆ ಎಂಬ ಆರೋಪ ಕೇಳಿ ಬಂದಿದೆ. ದನಕರುಗಳ ಮೇಲೆ ಇರುವಂತಹ ಸರ್ಕಾರಿ ಜಾಗವನ್ನ ಯಾವ ಊರಿನಿಂದ ಬಂದ ದುಷ್ಕರ್ಮಿಗಳು ಸಾರಾಯಿ ಫ್ಯಾಕ್ಟರಿ ಕಟ್ಟುತ್ತೇವೆಂದು ಹೇಳುತ್ತಿದ್ದಾರೆ. ಅದೇ ಕಾರಣಕ್ಕಾಗಿ ಕೊಣ್ಣೂರಿನ ಗ್ರಾಮಸ್ಥರು ಕೂಡಿಕೊಂಡು ಅದು ಜಾಗ ಸರ್ಕಾರಿ ಜಾಗವಿರುತ್ತದೆ, ಅದನ್ನ ಈ ರೀತಿ ದುರ್ಬಳಕೆ ಮಾಡಿಕೊಳ್ಳಬಾರದೆಂದು ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದರು. ಅದಕ್ಕಾಗಿ ಈಗ ನಮ್ಗೆ ಗುಡ್ಡ ಇರಲಿ, ನಮ್ಗೆ ಉಳಿಸ್ಕೊಡ್ಲಿ, ನಾವು ಕೇಳ್ಕೊಳ್ತೀವಿ ಸರ್. ಎಷ್ಟು ಕೊಟ್ಟು ಇಲ್ಲಿ ಒಂದು 10,000 ಒಂದು 5,000 ಎಲ್ಲ ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಷ್ಟ್ರಪತಿಗಳಿಗೆ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅಂದ್ರೆ, ನಮ್ಮ ಕೊಣ್ಣೂರು ಗ್ರಾಮದ ಎಷ್ಟು 1,000 ಎಕರೆ 1,700 ಎಕರೆ ಜಮೀನು ಏನು ಗುಡ್ಡದ ಪ್ರದೇಶ ಐತಿ, ಈ ಗುಡ್ಡದ ಪ್ರದೇಶವನ್ನ ಕೊಣ್ಣೂರು ಗ್ರಾಮಸ್ಥರ ಬದುಕಿಗಾಗಿ, ಗ್ರಾಮಸ್ಥರ ಬಡಬಗ್ಗರ ಜಮೀನು ಜನಗಳ ಇವತ್ತು ಕುಟುಂಬಗಳ ಉಳಿಗಾಗಿ, ಸಕಲ ಕುರುಗಾರರ ಕುಟುಂಬ, ಸಕಲ ಪ್ರಾಣಿ ಪಕ್ಷಿ ಸಂರಕ್ಷಣೆಗಾಗಿ ಹೇಳ್ಕೋತಿದ್ವಿ ಅಂದ್ರೆ, ಎಲ್ಲಾ ಗುಡ್ಡದ ಪ್ರದೇಶಗಳನ್ನ ಗೋಮಾಸಿ ಅದಕ್ಕೆ ಸೂಕ್ತ ರಕ್ಷಣೆ ಕೊಡಬೇಕು ಅಂತ, ಅನ್ಯಾಯ ಮಾಡ್ತಿರ್ತಕ್ಕಂತ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಕೇಂದ್ರಕ್ಕ ರಾಜ್ಯ ಸರ್ಕಾರಕ್ಕ ಮನವಿ ಮಾಡ್ತೀವಿ. ಬ್ಯಾಟ್ರಿ ಮೊದಲ ಕಟ್ಟಬೇಡ ಅಂದ್ರು ಸಲ 10 ವರ್ಷ ಮುಕ್ಕಟ್ಟ 12 ವರ್ಷ ಕಟ್ಟಬೇಡ, ಇಲ್ಲಿ ರೈತರಿಗೆ ತೊಂದರೆ ಆಕತಿ, ದನಕರಗಳು ಮೇಸಾಕ ತೊಂದರೆ ಆಕತಿ, ನಮ್ಮ ಊರು ಇವರು ಎಲ್ಲ ದೇಶ ಮೇಸಾಕ ಗುಡ್ಡ ಕುರುಗಳಿಗೆ ದನಗ ಎಲ್ಲಾರಿಗೆ ಕೊಟ್ಟು ಇವ್ ಬಂದ್ ಕಿಸಿಂದ ಬ್ಯಾಟ್ರಿ ಮಾಡ್ತನೋ ಇದನ್ನ ಮಾಡ್ತನೋ ಹಾಕತಾರ ಇವರು. ಬ್ಯಾಟ್ರಿ ಬಂದ್ ಹಿಡಿಸಿ ಕಿಸಿಂದ ನಮ್ ಕುರಿಯನ್ ಅವ್ರಿಗೆ ಅನುಕೂಲ ಮಾಡಿಕೊಟ್ಟದ ಏನತಿ, ಈಗ ಈಗ ಒಟ್ಟರಿಗೆ ಒಟ್ಟು ಇಲ್ಲಿ ನಮ್ ಅಂದ್ರೆ ಕೊನ್ನೂರ್ ಅವ್ರಿಗೆ ಒಟ್ಟರಿಗೆ ಒಟ್ಟು ತೊಂದ್ರೆ ಐತಿ. ಕುರಿಗಳು ಮೇಸಾಕ ದಕ್ಕ ಎಲ್ಲಿ ಜಾಗ ಇಲ್ಲ, ನಮ್ದ ಒಂದ್ ಕ್ವಾರ್ಟರ್ ಅಂದ್ರೆ ಬಗಿನ ರೀತಿ ಮಾರ್ಕೊಂಡ್ ಸುಮ್ ಕೂತ್ ಬಿಡುದ ಬಂದ್ ಕಿಸಿಂದ ದಬಾಣಿಕೆ ಮಾಡ್ತಾನೋ. ಪುಣೆಯ ಲೋಕಮಾನ್ಯ ಆಸ್ಪತ್ರೆ ವತಿಯಿಂದ December 13 ಬೆಳಗಾವಿಯಲ್ಲಿ ವೈದ್ಯಕೀಯ ಉಚಿತ ತಪಾಸಣೆ ಮತ್ತು ರೋಬೋ ಸಹಾಯದಿಂದ ಮೊಣಕಾಲು ಚಿಪ್ಪಿನ ಮರು ಜೋಡಣೆ ಕುರಿತು ಡಾಕ್ಟರ್ ನರೇಂದ್ರ ವೈದ್ಯ ವಿವರಣೆ ನೀಡಲಿದ್ದಾರೆ ಎಂದು ಆಸ್ಪತ್ರೆಯ ಸಿಇಒ ಡಾಕ್ಟರ್ ಶ್ರೀಕೃಷ್ಣ ಜೋಶಿ ಹೇಳಿದ್ದಾರೆ. ಅಷ್ಟರಲ್ಲಿ ಮಾತನಾಡಿದ ಆಸ್ಪತ್ರೆಯ ಸಿಇಒ ಡಾಕ್ಟರ್ ಶ್ರೀಕೃಷ್ಣ ಜೋಶಿ, ಅಂತಾರಾಷ್ಟ್ರೀಯ ಖ್ಯಾತಿಯ ಸಂದು ಜೋಡಣ ವೈದ್ಯ ಡಾಕ್ಟರ್ ನರೇಂದ್ರ ವೈದ್ಯ ನಗರದ ಕೋನವಾಳ ಗಲ್ಲಿಯ ಲೋಕಮಾನ್ಯ ರಂಗಮಂದಿರದಲ್ಲಿ ಉಪನ್ಯಾಸ ಮತ್ತು ಮಂಡಿ ನೋವು ತಪಾಸಣೆ ನಡೆಸಲಿದ್ದಾರೆ. ಮೊಣಕಾಲು ನೋವು, ಸಂದು ನೋವು, ನೋವು ನಿವಾರಣಾ ಉಪಾಯ, ಅತ್ಯಾಧುನಿಕ ಚಿಕಿತ್ಸೆ ಮಾಹಿತಿ ಮತ್ತು ಉಚಿತ ಮಾರ್ಗದರ್ಶನ ಬೆಳಗ್ಗೆ 11 ಸಂಜೆ 5 ನಡೆಯಲಿದೆ ಎಂದರು. ಉಚಿತ ತಪಾಸಣೆಗೆ ಆಗಮಿಸುವ ರೋಗಿಗಳು ತಮ್ಮ ಹಿಂದಿನ ವೈದ್ಯಕೀಯ ದಾಖಲಾತಿ ತರಬೇಕೆಂದು ತಿಳಿಸಿದರು. ಡಾಕ್ಟರ್ ನರೇಂದ್ರ ವೈದ್ಯ ಅಮೆರಿಕದ ರೋಬೋಟಿಕ್ ತಂತ್ರಜ್ಞಾನ ದೇಶಕ್ಕೆ ಪರಿಚಯಿಸಿದ ಹೆಗ್ಗಳಿಕೆ ಹೊಂದಿದ್ದಾರೆಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಅಭಿಜಿತ್ ಗುನೆ, ವಿಲಾಸ್ ಅಧ್ಯಾಪಕ ಸೇರಿದಂತೆ ಅನೇಕರು ಇದ್ದರು. Joint replacement surgeries, spine surgeries in a technically very nice way. Now, Dr. Sri Krishna Joshi will brief about our program on 13th December. आता 5,000 संधिरोपण शस्त्रक्रिया रोबोटिकच्या सहाय्याने केल्या जातात. आता आपल्यामध्ये आपल्याला प्रश्न पडला असेल की रोबोटिक जॉईंट रिप्लेसमेंट आणि कन्व्हेन्शनल जॉईंट रिप्लेसमेंट मध्ये काय फरक आहे. तर डॉक्टर वैद्यांचं वैशिष्ट्य असं आहे की ते चांगले सर्जन तर आहेतच, पण त्याबरोबर चांगले ओरेटर आहेत. जनसामान्यांना अशा प्रकारच्या आजाराची सविस्तर माहिती मिळावी, त्यांच्या मनातले गैरसमज दूर व्हावेत, डॉक्टरांना आणि पेशंटला एक मुक्त संवाद त्यांच्यामध्ये व्हावा, पेशंटच्या मनातले अनेक प्रश्न जे असतात
त्या प्रश्नांची थेट उत्तर डॉक्टरांना देता यावी या दृष्टिकोनातून आपण बेळगाव या ठिकाणी लोकमान्य रंगमंदिर जे रीज टॉकीज आहे कोनवाळ गल्लीमध्ये तिथे आपण शुक्रवारी साधारणतः 13 तारखेला डॉक्टर नरेंद्र वैद्य स्वतः बेळगावमध्ये येणार आहेत. ते दृकश्राव्य माध्यमातून स्लाइड्सच्या द्वारे व्हिडिओच्या द्वारे हे लोकांना रोबोटिक सर्जरीची माहिती आणि गुडघेदुखी कशामुळे होते याविषयीची सविस्तर माहिती लोकांना देणार आहेत, सांगणार आहेत. त्याविषयीचे जे सर्व प्रश्न असतील माझी आपल्या सर्व पत्रकार मित्रांनाही विनंती आहे की आपण जरूर या कार्यक्रमामध्ये सहभागी व्हावं आणि आपण या कार्यक्रमाच्या अंतर्गतही तिथे जे डॉक्टर साहेब माहिती देतील ती लोकांपर्यंत पोहोचवण्यासाठी मदत करावी. तर साधारणतः हे जॉईंट रिप्लेसमेंट मध्ये जो फरक आहे बेसिक डिफरन्स कन्व्हेन्शनल मेथड आणि रोबोटिक मेथड मध्ये जो आहे त्यामध्ये ऍक्युरेसीचा आहे. सर्जरी करताना जे प्रिसिजन लागतं जी ऍक्युरेसी लागते कारण गुडघ्या हा जो सांधा आहे यामध्ये काही अँगल्स असतात ऍक्सिस असतात ही काही हाडांवर होणारी सर्जरी नाही तर ही सर्जरी आहे ती सॉफ्ट टिश्यू बॅलन्सिंगची सर्जरी आहे. ಸಿಎಂ ಜನ್ಮಭೂಮಿಯಲ್ಲಿ ಅಕೌಂಟ್ ಓಪನ್ ಮಾಡಿದ್ದೇನೆ, ಮುಂದಿನ ದಿನಗಳಲ್ಲಿ ಮಂಡ್ಯದಲ್ಲಿ ಇನ್ನೆರಡು ಸ್ಥಾನಗಳನ್ನ ಗೆಲ್ಲುತ್ತೇವೆ ಎಂದು ಕೆಆರ್ಪೇಟೆಯ ನೂತನ ಶಾಸಕ ನಾರಾಯಣಗೌಡ ಹೇಳಿದ್ದಾರೆ. ಸಿಎಂ ಭೇಟಿ ಬಳಿಕ ಮಾತನಾಡಿದ ಅವರು, ನನ್ನ ವಿರುದ್ಧ ಜೆಡಿಎಸ್ ನಾಯಕರು ದೊಡ್ಡ ಅಪವಾದ ಮಾಡಿದ್ರು, ಆ ಎಲ್ಲ ಅಪವಾದಗಳಿಂದಲೂ ನಾನು ಪಾಸಾಗಿ ಬಂದಿದ್ದೇನೆ, ಯುದ್ಧ ಮುಗಿದಿದೆ, ಯಾರು ಯಾರಿಗೆ ಟೋಪಿ ಹಾಕಿದ್ರು ಅಂತ ಜನಕ್ಕೆ ಗೊತ್ತಾಗಿದೆ ಎಂದು ಹೇಳಿದ್ದಾರೆ. ಸಿಎಂ ಅವರು ಯಾವ ಸಚಿವ ಸ್ಥಾನ ಕೊಟ್ಟರು ಒಪ್ಪಿಕೊಳ್ಳುತ್ತೇನೆ, ಇದೇ ಖಾತೆ ಬೇಕು ಅಂತ ಕೇಳಲ್ಲ, ಸಿಎಂ ಯಾವ ಖಾತೆ ಕೊಟ್ಟರು ನಿಭಾಯಿಸುತ್ತೇನೆ ಎಂದು ತಿಳಿಸಿದರು. ಯುದ್ಧ ಮಾಡೋ ತನಕ ಮಾಡಿರ್ತಾರೆ, ಈಗ ಮುಗ್ದೋಯ್ತಲ್ಲ, ಚುನಾವಣೆನೇ ಆದ್ಮೇಲೆ ಯುದ್ಧ ಅಲ್ಲಿದೆ, ಕ್ಲೋಸ್ ಆಯ್ತು ಮೇಡಿ. ಇಡೀ ನಮ್ಮ ಕೆ ಆರ್ ಪಿಟಿ ಜನಾಂಗಕ್ಕೆ ಗೊತ್ತಾಗಿದೆಯಲ್ಲ ಸರ್, ಯಾರ್ಯಾರಿಗೆ ಟೋಪಿ ಹಾಕ್ತಾರೆ ಅಂತೇಳಿ, ಯಾರ್ಯಾರಿಗೆ ಟೋಪಿ ಹಾಕ್ತಾರೆ ಅಂತೇಳಿ ಇಡೀ ಕೆ ಆರ್ ಪಿಟಿ ನಮ್ಮ ಜನರಿಗೆ ಗೊತ್ತಾಗಿದೆಯಲ್ಲ ಟೋಪಿ ಯಾರು ಅಂತೇಳಿ. ಕಳೆದ 15 ವರ್ಷ ನಾರಾಯಣಗೌಡ ಟೋಪಿ ಆಗಿರಲಿಲ್ಲ ಅವ್ರ ಕುಟುಂಬಕ್ಕೆ, ಈಗ ಟೋಪಿ ಆಗಿದ್ದೀನಿ ಬಿ ಜೆ ಪಿ ಸೇರಿದ್ಮೇಲೆ. ಬಿ ಜೆ ಪಿ ಸೇರಿದ್ದೇನೆ ಅಂದ್ರೆ ಒಳ್ಳೆಯನಾಗಿಲ್ಲ, ಅದನ್ನು ಅರ್ಥ ಮಾಡ್ಕೊಳ್ಳಿ ಅವರು. ಬಾಕಿ ನಾವೇನು ಯಾರ್ಯಾರಿಗೂ ಟೋಪಿ ಪ್ರಶ್ನೆ. ಉಪಚುನಾವಣೆಯಲ್ಲಿ ಅನರ್ಹರು ಗೆದ್ದಿರಬಹುದು, ಆದರೆ ಇದು ಅವರಿಗೆ ಮತ ನೀಡಿದ ಮತದಾರರ ಸೋಲು ಎಂದು ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ. ನಾವು ನಿರೀಕ್ಷೆ ಮಾಡಿರಲಿಲ್ಲ, ರೈತರ ಸಾಲ ಮನ್ನಾ ಮಾಡಿದ ಕುಮಾರಸ್ವಾಮಿಯನ್ನ ಜನ ಕೈ ಹಿಡಿಯಲಿಲ್ಲ. ನಮ್ಮ ತಂದೆ ರಾಜ್ಯದ ಜನತೆಗೆ ಏನು ಅನ್ಯಾಯ ಮಾಡಿದ್ದಾರೆ, ಇದು ಅನರ್ಹರ ಗೆಲುವಾಗಿರಬಹುದು, ಆದರೆ ಅವರಿಗೆ ಮತ ನೀಡಿದ ಮತದಾರರ ಸೋಲು ಎಂದು ನಿಖಿಲ್ ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಫಲಿತಾಂಶ ನೋಡಿ ಮನಸ್ಸಿಗೆ ತುಂಬಾ ದುಃಖ ಆಗುತ್ತೆ. ನಮ್ಮ ತಂದೆ ಕುಮಾರಣ್ಣ 38 ಸ್ಥಾನ ಪಡೆದು ಸಿಎಂ ಆಗಿದ್ರು, ಬಹುಮತ ಇಲ್ಲದಿದ್ರೂ ಹೇಳಿದ ಹಾಗೆ ಅವರು ರೈತರ ಸಾಲ ಮನ್ನಾ ಮಾಡಿದರು. ರೈತರ ಸಾಲ ಮನ್ನಾ ಮಾಡುವ ಕಾಯಕ ಮಾಡಿ ಉಪಚುನಾವಣೆಗೆ ಬಂದೆವು, ಆದರೆ ರಾಜ್ಯದ ಜನರು ಕುಮಾರಣ್ಣನ ಕೈ ಹಿಡಿಯಲಿಲ್ಲ ಎಂದರು. ಉಪಚುನಾವಣೆಯ ಫಲಿತಾಂಶ ಕಂಡು ಕುಮಾರಣ್ಣ ತುಂಬಾ ನೋವು ಪಟ್ಟಿದ್ದಾರೆ. ಕೆಆರ್ಪೇಟೆ ಜನ ಸಹ ನಮ್ಮನ್ನ ಕೈ ಬಿಟ್ಟರು ಯಾಕೆ ಎಂದು ಗೊತ್ತಿಲ್ಲ. ರಾಜ್ಯದ ಜನತೆಗೆ ನಮ್ಮ ತಂದೆ ಏನು ಅನ್ಯಾಯ ಮಾಡಿದ್ದಾರೆ? ನನ್ನ ತಂದೆ 2ನೇ ಬಾರಿಗೆ ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಾರೆ. 14 ದಿನಗಳ ಕಾಲ ಚುನಾವಣಾ ಪ್ರಚಾರದ ವೇಳೆ ಅವರು ಒಂದು ಕ್ಷಣ ಮಲಗಲಿಲ್ಲ. 15 ಕ್ಷೇತ್ರದ ಜನ ಅನರ್ಹರಿಗೆ ಪಾಠ ಕಲಿಸುತ್ತಾರೆ ಎಂದು ನನ್ನ ಬಳಿ ಹೇಳುತ್ತಿದ್ದರು. ಇದು ಅನರ್ಹರ ಗೆಲುವು ಇರಬಹುದು, ಆದರೆ ಇದು ಮತದಾರರ ಸೋಲು ಎಂದು ನಿಖಿಲ್ ಫಲಿತಾಂಶ ನೋಡಿ ಅಸಮಾಧಾನ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಯಾವ ರೀತಿ ಅವರ ಒಂದು ವಿಶ್ವಾಸನ ಸಂಪಾದನೆ ಮಾಡಬಹುದು ಅದಕ್ಕೆ ನಾವು ಹೊರಡ್ತೀವಿ. JDS ಪಕ್ಷದವರು ನಾವೇನು ಮನೇಲಿ ಕೂತ್ಕೊಳ್ಳೋದಿಲ್ಲ. ಥ್ಯಾಂಕ್ ಯು. ಇವತ್ತು ಕುಮಾರಣ್ಣ ಅವರು ಕೇವಲ 38 ಸ್ಥಾನಗಳನ್ನ ಪಡ್ಕೊಂಡು ರೈತರ ಸಾಲ ಮನ್ನಾ ಮಾಡುವಂತ ಒಂದು ವಿಚಾರದಲ್ಲಿ ಹಿಂಸರಿಲಿಲ್ಲ. ಒಂದು ಕಡೆ ಅಭಿವೃದ್ಧಿ, ಒಂದು ಕಡೆ ರೈತರ ಸಾಲ ಮನ್ನಾ, ಲಕ್ಷಾಂತರ ರೈತ ಕುಟುಂಬಗಳಿಗೆ ಇವತ್ತು ಆ ಸಮ್ಮಿಶ್ರ ಸರ್ಕಾರದಲ್ಲಿ ಕುಮಾರಣ್ಣ ಅವರು ತಗೊಂಡಂತ ನಿರ್ಧಾರಗಳೇನಿದೆ ನಿಜಕ್ಕೂ ನಮಗೆಲ್ಲರಿಗೂ ಹೆಮ್ಮೆ ಇದೆ. ಎಲ್ಲ ಒಂದು ಕಡೆ ಕೆಆರ್ಪೇಟೆ ತಾಲೂಕಿನಲ್ಲಿ ನೀವು ತಗೊಳ್ಳೋದಾದ್ರೆ ಸುಮಾರು 22,000 ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಆಗಿರುವಂಥದ್ದು ಇವತ್ತು ಅಲ್ಲಿನೂ ಕೂಡ ಇವತ್ತು JDS ಹಿನ್ನಡೆ ಕಾಣ್ಕೊಳ್ಳುತ್ತೆ ಅಂದ್ರೆ ಇನ್ನೇನು ಮಾಡಬೇಕಾಗಿತ್ತು ಕುಮಾರಣ್ಣ ಅವರು? ಅವ್ರು ಮಾಡಿದಂಥ ತಪ್ಪೇನು, ಅವ್ರು ಮಾಡಿದಂಥ ತಪ್ಪೇನು ಅನ್ನೋ ಒಂದು ಪ್ರಶ್ನೆನ ಅವ್ರಿಗವ್ರೇ ಇವತ್ತು ಹಾಕೊಂಡು ಮನೆಯಲ್ಲಿ ಕೂತಿದ್ದಾರೆ. ಇರಲಿ, ರಾಜಕೀಯ ಏನು ಮುಗಿದೋಗಿಲ್ಲ, ನಿಂತು ನೀ ಒಂದು ರೀತಿ ಹರಿತಾ ಇರೋವಂಥ ಒಂದು ನೀರು ನಿಂತು ನೀರಲ್ಲ. ಹಾಗಾಗಿ ನಮ್ಮ ಪಕ್ಷದ ಕಾರ್ಯಕರ್ತ ಬಂಧುಗಳೇನಿದ್ದಾರೆ, ನಾನು ಇವತ್ತು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಪಕ್ಷಕ್ಕೋಸ್ಕರ ದುಡಿಮೆ ಮಾಡ್ತೀನಿ. JDS ಏನೂ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಜನಗಳ ವಿಶ್ವಾಸ ಸಂಪಾದನೆ ಮಾಡಲಿಕ್ಕೆ JDS ಹೊರಡುತ್ತೆ. ಅನಿರ್ತು ನೋಡಿ, 17 ಜನ ಆಚೆ ಬಂದಂಥದ್ದು ಆ ಬಾಂಬೆನಲ್ಲಿ ನಡೆದಂಥ ಡ್ರಾಮಾನ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಸೆರೆ ಹಿಡಿದು ನಮಗೇನು ತೋರಿಸಿದ್ರಿ. ಇಡೀ ರಾಜ್ಯದ ಜನ 6.5 ಕೋಟಿ ಜನ ಒಂದು ರೀತಿಯ ಚುನಾವಣೆ ಸಂದರ್ಭದಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲ, ಈ ಬಾರಿ ಅನರ್ಹರಿಗೆ ತಕ್ಕ ಪಾಠವನ್ನು ಕಲಿಸಬೇಕು. 5 ವರ್ಷಗಳ ಕಾಲ
ನೀವು ಶಾಸಕರಾಗಿ ಆ ತಾಲೂಕಿನ ಜನತೆಯ ಪರವಾಗಿ ದುಡಿಮೆ ಮಾಡಿ ಅಂತ ಇವತ್ತೇನು ಜನಗಳೇನು ಆಯ್ಕೆ ಮಾಡಿ ಅವ್ರನ್ನ ಕಳಿಸ್ಕೊಟ್ಟಿರ್ತಾರೆ. ಎಲ್ಲ ಒಂದು ಕಡೆ ಆ ಒಂದು ಭಾವನೆಗಳನ್ನೇನು ವ್ಯಕ್ತಪಡಿಸಿದ್ರು ಜನಗಳು ಅಂದರೆ ಚುನಾವಣೆಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಹೌದು ಜನಗಳಲ್ಲೂ ಕೂಡ ಈ ಒಂದು ಭಾವನೆ ಮೂಡಿದೆ ಅನ್ನೋ ಒಂದು ವಿಚಾರ ನಾವೆಲ್ಲ ಮನಸ್ಸಿನಲ್ಲೇನು ಇಟ್ಕೊಂಡಿದ್ವು. ಆದರೆ ಇವತ್ತಿನ ಈ ಒಂದು ಫಲಿತಾಂಶ ನೋಡಿ ನಿಜಕ್ಕೂ ಕೂಡ ಬೆರಗಾಗಿದ್ದೀವಿ. ಯಾವ ರೀತಿ ಮುಂದಿನ ದಿನಗಳಲ್ಲಿ ರಾಜಕಾರಣ ಮಾಡಬೇಕು ಅಂತ ಪಾಪ ದೇವೇಗೌಡರು ಕುಮಾರಣ್ಣವರು, ಯಾಕಂದ್ರೆ ಪ್ರಾದೇಶಿಕ ಪಕ್ಷ ನಾವು, ರೈತರ ಪಕ್ಷ, ಬಡವರ ಪಕ್ಷ, ನಮಗೆ ದುಡ್ಡಿನಲ್ಲಿ ಮತದಾರರನ್ನ ಕೊಂಡ್ಕೊಳ್ಳಿಕ್ಕೆ ಆಗೋದಿಲ್ಲ, ಸಾಧ್ಯನೂ ಇಲ್ಲ, ನಾವು ಅದಕ್ಕೆ ಹೋಗೋದು ಇಲ್ಲ. ಅವ್ರ ಪ್ರೀತಿ ವಿಶ್ವಾಸ ಏನು ಇಷ್ಟು ವರ್ಷಗಳ ಕಾಲ ಸಂಪಾದನೆ ಮಾಡ್ಕೊಂಬಂದಿದ್ದಾರೆ. ಅದೇ ರೀತಿ ಉಪಚುನಾವಣೆಯಲ್ಲಿ ಗೆದ್ದು ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಬಿಜೆಪಿಯ ಶಾಸಕರಿಗೆ ಸಿಎಂ ಬಿಎಸ್ ಯಡಿಯೂರಪ್ಪ ಸಿಹಿ ಸುದ್ದಿ ನೀಡಿದ್ದು ಒಂದೆರಡು ದಿನಗಳಲ್ಲಿ ಸಂಪುಟ ವಿಸ್ತರಣೆ ಮಾಡಿ ನಾನು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುತ್ತೇನೆ ಎಂದು ಹೇಳಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಎಂ ಬಿಎಸ್ ಯಡಿಯೂರಪ್ಪ, ಬೈ ಎಲೆಕ್ಷನ್ನಲ್ಲಿ ಗೆದ್ದ ಎಲ್ಲರಿಗೂ ಸಚಿವ ಸ್ಥಾನ ನೀಡುತ್ತೇವೆ, ಅವರಿಂದಲೇ ಈ ಸರ್ಕಾರ ಮುಂದುವರಲು ಅವಕಾಶವಾಗಿದೆ ಎಂದು ಹೇಳಿದ್ದಾರೆ. ಈ ಮೂಲಕ ಸಚಿವ ಸ್ಥಾನ ನಿರೀಕ್ಷೆಯಲ್ಲಿರುವ ಶಾಸಕರಿಗೆ ಸಿಹಿ ಸುದ್ದಿ ಸಿಕ್ಕಿದ್ದು, ಉಪಚುನಾವಣೆಯಲ್ಲಿ ಗೆಲುವು ಸಾಧಿಸಿರುವ ಶಾಸಕರಿಗೆ ಯಾವ ಯಾವ ಖಾತೆ ಸಿಗುತ್ತದೆ ಎಂಬುದು ಕಾದು ನೋಡಬೇಕಾಗಿದೆ. ನಾನು ಇನ್ನು ಮೂರ್ನಾಲ್ಕು ದಿವಸ ಬಿಟ್ಟು ಡೆಲ್ಲಿಗೆ ಹೋಗಿ ಬರ್ತೇನೆ. ಅಮಿತ್ ಶಾ ಅವರು ಪ್ರಧಾನಿಯವರನ್ನ ಭೇಟಿ ಮಾಡಿ ಅವರು ನಿರ್ಧಾರ ಮಾಡಿದಾಗ ಮಾಡ್ತೇವೆ. ನಾನೇನು ಭರವಸೆನ ಕೊಟ್ಟಿದ್ದೇನೆ, ಯಾರು ರಾಜೀನಾಮೆ ಕೊಟ್ಟು ಹೊರಬಂದು ಚುನಾವಣೆಯಲ್ಲಿ ಗೆದ್ದಿದ್ದಾರೆ ಅವ್ರನ್ನ ಸಚಿವರಾಗಿ ಮಾಡೋ ಜವಾಬ್ದಾರಿ ನಮ್ಮದು, ಅದನ್ನು ಒಪ್ಕೊಂಡಿದ್ದೇನೆ. ಅದನ್ನು ಕಾರ್ಯರೂಪಕ್ಕೆ ನೂರಕ್ಕೆ ನೂರು ತರ್ತೇನೆ. ಅವ್ರ ಬಗ್ಗೆ ನಾನೇನು ಚರ್ಚೆ ಮಾಡಲ್ಲ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಣ್ಣ ಮಕ್ಕಳಿಗೆ ಅಪೌಷ್ಟಿಕತೆಯ ಕೊಠಡಿ ನಿರ್ಮಿಸಲಾಗಿದೆ. ಮಕ್ಕಳಿಗೆ ಬಾಲ್ಯದ ಸಮಯದಲ್ಲಿ ಪೌಷ್ಟಿಕತೆ ಹಾಗೂ ಬುದ್ಧಿ ಚುರುಕುಗೊಳಿಸಲು ಅಂಗನವಾಡಿ ಕೇಂದ್ರಗಳಿಗೆ ಪೋಷಕರು ಕಳಿಸುತ್ತಾರೆ. ಆದರೆ ಅಲ್ಲಿ ಕೆಲವೊಂದು ಮಕ್ಕಳಿಗೆ ಅಪೌಷ್ಟಿಕತೆಯ ಕೊರತೆಯಾಗುತ್ತದೆ, ನಂತರ ಮಕ್ಕಳು ಅಂಗವಿಕಲರಾಗುತ್ತಾರೆ. ಹಣ ಇದ್ದವರು ದೊಡ್ಡ ದೊಡ್ಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಗುಣ ಪಡೆದುಕೊಳ್ಳುತ್ತಾರೆ. ಆದರೆ ಬಡವರ ಹತ್ತಿರ ಹಣ ಇರುವುದಿಲ್ಲ. ಅಂತಹ ಬಡವರ ಮಕ್ಕಳಿಗಾಗಿ ಸರ್ಕಾರ ಆಸ್ಪತ್ರೆಯಲ್ಲಿ ಬೇರೆ ಒಂದು ಕೊಠಡಿಯನ್ನು ನಿರ್ಮಿಸಿದ್ದಾರೆ. ಈ ಕೊಠಡಿಯಲ್ಲಿ ಮಕ್ಕಳಿಗೆ ಆಕರ್ಷಿತವಾಗುವಂತಹ ಚಿತ್ರಗಳನ್ನು ಕೂಡ ನಿರ್ಮಿಸಿದ್ದಾರೆ ಮತ್ತು ಇನ್ನು 15 ದಿನಗಳಲ್ಲಿ ಒಂದು ಗಾರ್ಡನ್ ವ್ಯವಸ್ಥೆ ಮಾಡುತ್ತೇವೆ ಮತ್ತು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದ ಮಕ್ಕಳ ತೂಕ ಜಾಸ್ತಿ ಆಗುವವರೆಗೂ ಮಕ್ಕಳಿಗೆ ಡಿಸ್ಚಾರ್ಜ್ ಮಾಡುವುದಿಲ್ಲ. ಈಗಾಗಲೇ 8 ಮಕ್ಕಳನ್ನು ಗುಣಪಡಿಸಿದ್ದಾರೆ ಎಂದು ಮುಖ್ಯ ವೈದ್ಯರಾದ ಕೃಷ್ಣ ಬಣ್ಣ ತಿಳಿಸಿದರು. ಸರ್ಕಾರಿ ಆಸ್ಪತ್ರೆ ಜಮಖಂಡಿಯಲ್ಲಿ ನಾವು ಗ್ರೇಡ್ ಮಕ್ಕಳು ಅಂದರೆ ಅಪೌಷ್ಟಿಕ ಮಕ್ಕಳು ಅಂತ ಹೇಳ್ತೀವಿ. 5 ವರ್ಷ ಒಳಗಡೆ ಇವರಿಗೆ ಸಪ್ರೇಟಾಗಿ ಒಂದು ವಾರ್ಡ್ ಇರಲಿಲ್ಲ, ಒಂದು ಹಳೆ ಕೋಣೆ ಇತ್ತು. ಸೊ ಹಾಗಾಗಿ ಅದನ್ನೆಲ್ಲ ರಿನೋವೇಟ್ ಮಾಡಿ ಆ ಮಕ್ಕಳಿಗೆ ಆಕರ್ಷಿತವಾಗುವಂಥ ಒಂದು ಪಿಕ್ಚರ್ಸ್ ಎಲ್ಲ ತೆಗೆದು ಒಂದು ಕೋಣೆಯನ್ನು ರೆಡಿ ಮಾಡಿದ್ವಿ 8 ಬೆಡ್ಡಿಂದು. ಆಮೇಲೆ ಅವರಿಗೆಲ್ಲ ಹಾಲು, ಊಟ, ತತ್ತಿ, ಹಣ್ಣು ಇವನ್ನೆಲ್ಲ ಕೊಡ್ತಾ ಇದ್ದೀವಿ ನಾವು. ಆಮೇಲೆ ಇದು 2 ಅಥವಾ 3 ತಾಲೂಕಿನಿಂದ ಬರುವಂತ ಮಕ್ಕಳಿಗೆ, ಯಾಕಂದ್ರೆ ಅಪೌಷ್ಟಿಕ ಮಕ್ಕಳು 3 ತಾಲೂಕು ಸೇರಿ ಇಲ್ಲೇ ಬರಬೇಕು. ಇಲ್ಲೊಂದು ಬಾಗಲಕೋಟೆಯಲ್ಲಿ ಒಂದಿದೆ. ಸೊ ಹಾಗಾಗಿ ಇದನ್ನ ಇಂಪ್ರೂವ್ಮೆಂಟ್ ಮಾಡಿದ್ವಿ. ಆಗಲೇ ಮಕ್ಕಳು ಬರ್ತಾ ಇದ್ದಾರೆ. ಆಮೇಲೆ ಇದಕ್ಕೆ ನಾವು ಒಂದು ಪ್ಲೇ ಸ್ಟೇಷನ್ ಅಂತ ಮಾಡ್ತಾ ಇದೀವಿ, ಅಂದ್ರೆ ಮಕ್ಕಳು ಬಂದು ಆಟ ಆಡಲಿಕ್ಕೆ ಇಲ್ಲಿ ಅವ್ರಿಗೆ ಬೇಜಾರು ಆಗಬಾರ್ದು, ಆಮೇಲೆ ಒಂಥರ ಬೆಳವಣಿಗೆ ಜಾಸ್ತಿ ಆಗಲಿ ಅಂತೇಳಿ ಆಟ ಆಡಲಿಕ್ಕೆ ಪ್ಲೇ ಸ್ಟೇಷನ್ ಅಂತ ಅದನ್ನು ಒಂದು ಮಾಡ್ತೇವೆ. ಇದನ್ನೊಂದು 15 ದಿವಸ ರೆಡಿ ಆಗಬಹುದು. ಅವರಿಗೆ ಅಂತೇಳಿ ಸಪರೇಟ್ ಒಂದು ಶೌಚಾಲಯ ಹಾಗೂ ಅವರಿಗೆ ಅಂತ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ಎಲ್ಲ ಮಾಡ್ತಾ ಇದೀವಿ ಅವರಿಗೆ. ಇದು ಒಂದು ಕಾರ್ಯಗತ ಆಗಬೇಕಾದ್ರೆ ಒಂದು 15 ದಿವಸದಲ್ಲಿ ಎಲ್ಲಾನು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಸರ್, ಈಗ ಎಷ್ಟು ಮಕ್ಕಳು ಅಡ್ಮಿಟ್ ಇದ್ದಾರೆ ಈಗ ಸದ್ಯಕ್ಕಂದ್ರೂ? ದಿವಸ 1 ಅಥವಾ 2 ಮಗು ಬಂದೇ ಅಡ್ಮಿಟ್ ಆಗ್ತಾರೆ. ಅವ್ರನ್ನ ನಾವು ತೂಕ ಜಾಸ್ತಿ ಆಯ್ತಂದ್ರೆ ಡಿಸ್ಚಾರ್ಜ್ ಮಾಡ್ತೇವೆ. ಡಿಸ್ಚಾರ್ಜ್ ಆದ್ಮೇಲೆ ಮತ್ತವರು ಅಲ್ಲಿ ಮಕ್ಕಳ ಪೋಷಕರು ಬಂದವರಿಗೆ ಎಜುಕೇಶನ್, ಡೈಲಿ ಎಜುಕೇಶನ್ ಕೊಡ್ತಾ ಇರ್ತೇವೆ. ಹಾ, ಅದ್ರ ಬಗ್ಗೆ ಹೆಂಗು ಅಂದ್ರೆ ತೂಕ ಹೇಗೆ ಜಾಸ್ತಿ ಆಗ್ಬೇಕು, ಅವ್ರಿಗೆ ಏನ್ ತಿನ್ನಿಸ್ಬೇಕು ಅಂತೇಳಿ. ಆಮೇಲೆ ಅವ್ರಿಗೆ ಬಂದವ್ರಿಗೂ ಸಹ ಅಲ್ಲಿ ಒಂದು ವೇಜಸ್ ಅಂತ ಹೇಳಿ, ಅಂದ್ರೆ ಅಲ್ಲಿ ಈಗ ಕೂಲಿ ಮಾಡೋರು ಇರ್ತಾರೆ, ಅವ್ರಿಗೆ ಊಟ ಇರಲ್ಲ, ಯಾಕಂದ್ರೆ ಇಲ್ಲಿ ಬಂದಾಗೆಲ್ಲ ಕಷ್ಟ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಸಹ ಊಟ ಕೊಡ್ಬೇಕು ನಾವು. ತಂದೆ ತಾಯಿಗೂ ಸಹ ಊಟ ಕೊಡ್ತಾ ಇದೀವಿ. ಸರ್, ಇದು ಸ್ಟಾರ್ಟ್ ಆದಾಗ ಎಷ್ಟು ಜನ ಮಕ್ಕಳು? 8 ಜನ ಈಗ ಸ್ಟಾರ್ಟ್ ಆಗಿನೂ ನಾವು ಒಂದು 15 ದಿವಸ ಆಯ್ತು. 8 ಮಕ್ಕಳು ಬಂದು ಗುಣಮುಖವಾಗಿ ಹೋಗಿದ್ದಾರೆ. ಆಮೇಲೆ ನಾವು ಉತ್ತೇಜನ ಮಾಡ್ತಾ ಇದೀವಿ, ಆದಷ್ಟು ಮಕ್ಕಳನ್ನ ಗುರುತಿಸಿ ಕಳಿಸ್ರಿ ಅಂತೇಳಿ. ಡಾಕ್ಟರ್ ಕೃಷ್ಣ ಅಂತೇಳಿ. ಅಂತಾರಾಷ್ಟೀಯ ಮಾನವ ಹಕ್ಕು ದಿನದ ಅಂಗವಾಗಿ ಮಾನವ ಅಧಿಕಾರ, ಲೋಕ ಕಲ್ಯಾಣ ಮತ್ತು ಭ್ರಷ್ಟಾಚಾರ ವಿರೋಧಿ ಸಮಿತಿ ವತಿಯಿಂದ ರ್ಯಾಲಿ ಹಮ್ಮಿಕೊಳ್ಳುವುದರ ಮೂಲಕ ಜನರಲ್ಲಿ ಅನ್ಯಾಯ ಹಾಗೂ ಭ್ರಷ್ಟಾಚಾರದ ಕುರಿತು ಜಾಗೃತಿ ಮೂಡಿಸಿದರು.
ಅಂತಾರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆ ಅಂಗವಾಗಿ ನಗರದ ಚೆನ್ನಮ್ಮ ವೃತ್ತದಿಂದ ರ್ಯಾಲಿಯನ್ನು ಪ್ರಾರಂಭಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಮುಕ್ತಾಯಗೊಳಿಸುವುದರ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಿದರು. ಸಮಾಜದಲ್ಲಿ ಅನ್ಯಾಯ, ಅತ್ಯಾಚಾರ ಮತ್ತು ಭ್ರಷ್ಟಾಚಾರಗಳು ಹೆಚ್ಚಾಗುತ್ತಿದ್ದು ಅವುಗಳನ್ನು ತಡೆಯುವ ಕೆಲಸ ಮಾಡಬೇಕಾಗಿದೆ. ಪ್ರಸ್ತುತ ಸನ್ನಿವೇಶಗಳಲ್ಲಿ ಮಹಿಳೆಯರಿಗೆ ಸ್ವರಕ್ಷಣೆಗೆ ಶಿಕ್ಷಣ ಅವಶ್ಯಕವಾಗಿದ್ದು ರಕ್ಷಣಾ ತಂತ್ರಗಳನ್ನು ಕಲಿಸಬೇಕು. ಜಾತಿ ಭೇದ ಭಾವವನ್ನು ಹೊರದೂಡಿ ಸಹೋದರತೆಯಿಂದ ಬದುಕಬೇಕು. ಮಾಲಿನ್ಯ ತಡೆದು ಪರಿಸರ ರಕ್ಷಣೆ ಮಾಡಬೇಕು. ಜನರಲ್ಲಿ ಜಾಗೃತಿ ಮೂಡಿಸಿ ಬಳಿಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ವಿಜಯ ಸಾಂಬ್ರೇಕರ್, ಅರುಣ್, ಸತೀಶ್, ಮಂಜುನಾಥ್ ಗಡ್ಡಿ, ಸಮೀನಾ ಪೀರ್ಜಾದೆ ಮುಂತಾದವರು ಹಾಜರಿದ್ದರು. ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ ಇದೆ. ಸೊ ಆ ಸಂದರ್ಭದಲ್ಲಿ ಟುಡೇ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಡೇ. ಮತ್ತು ನಮ್ಮ ಸಂಸ್ಥೆ ಹೆಸರು ಮಾನವಾಧಿಕಾರ ಲೋಕ ಕಲ್ಯಾಣ ಭ್ರಷ್ಟಾಚಾರ ಮುಕ್ತ ಸಮಿತಿ. ಸೊ ಸಮಾಜದಲ್ಲಿ ಸಾಕಷ್ಟು ಪ್ರಕಾರದ ಪ್ರಾಬ್ಲಮ್ಸ್ ಇದೆ. ಆ ಸಂದರ್ಭದಲ್ಲಿ ಫಾರ್ ಎಕ್ಸಾಂಪಲ್ ಲೇಡೀಸ್ ಮೇಲೆ ಅತ್ಯಾಚಾರ ಆಗ್ತಾ ಇದೆ, ಆಮೇಲೆ ಭ್ರಷ್ಟಾಚಾರ ಆಗ್ತಾ ಇದೆ. ಆಲ್ ಇಶ್ಯೂಸ್ನಲ್ಲಿ ನಾವು ಒಂದು ಸಂಸ್ಥೆ ಅಂತ ಕೆಲಸ ಮಾಡ್ತಾ ಇದ್ದೀವಿ. ಯಾವ್ದು ಪ್ರಕಾರ ಇದರಲ್ಲಿ ನಾವು ಇದು ಮಾಡ್ಬೋದು. ಸೊ ಆ ಸಂದರ್ಭದಲ್ಲಿ ಇದು ರ್ಯಾಲಿ ಇದ್ದು ಅವೇರ್ನೆಸ್ ರ್ಯಾಲಿ. ಇದು ರ್ಯಾಲಿ ನಾವು ಇಲ್ಲಿ ಡೆಪ್ಯೂಟಿ ಕಮಿಷನರ್ ಸರ್ ಕಡೆ ಒಂದು ರಿಕ್ವೆಸ್ಟ್ ಕೊಟ್ಟೆ, ನಮಗೆ ಯಾವುದೂ ಪ್ರಕಾರದ ಈ ಸಂದರ್ಭದಲ್ಲಿ ಹೆಲ್ಪ್ ಬೇಕಾಗಿದ್ದರೆ ಅವ್ರು ಮಾಡೋದು ಆಶ್ವಾಸನ ನಮಗೆ. ನಿಮ್ಮ ಹೆಸರು? ನನ್ನ ಹೆಸರು ವಿಜಯ್ ಸಾಂಬ್ರೇಕರ್ ಅಂತ. ಐ ಆಮ್ ದ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಫ್ ದಿಸ್ ಸಂಘಟನ ಸಂಸ್ಥಾ. ಥ್ಯಾಂಕ್ ಯು. ತಂಬಾಕು ಉತ್ಪನ್ನಗಳ ಬಳಕೆ ವಿರುದ್ಧ ಜಾಗೃತಿ ಮೂಡಿಸಿ ವ್ಯಸನಿಗಳಿಂದ ಮುಕ್ತವಾದ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ಮಂಡ್ಯ ಪಟ್ಟಣದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಗುಲಾಬಿ ಆಂದೋಲನ ನಡೆಸಿದರು. ಹೊಗೆಸೊಪ್ಪು ಸೇರಿದಂತೆ ಯಾವುದೇ ತಂಬಾಕುಗಳ ಉತ್ಪನ್ನಗಳನ್ನು ಬಳಸಿ ಜನಸಾಮಾನ್ಯರು ತಮ್ಮ ಅಮೂಲ್ಯವಾದ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳದೆ ನಿಯಮಿತವಾದ ಆಹಾರ ಪದ್ಧತಿಯನ್ನು ಜೀವನದಲ್ಲಿ ಅಳವಡಿಸಿಕೊಂಡು ನೂರ್ಕಾಲ ಆರೋಗ್ಯವಂತರಾಗಿ ನೆಮ್ಮದಿಯ ಜೀವನ ನಡೆಸಬೇಕೆಂದು ತಹಸೀಲ್ದಾರ್ ಎಂ ಶಿವಮೂರ್ತಿ ಮನವಿ ಮಾಡಿದರು. ಸಿಗರೆಟ್ ಸೇವನೆ, ಗುಟ್ಕಾ ಹಾಗೂ ತಂಬಾಕು ಉತ್ಪನ್ನಗಳ ಬಳಕೆಯಿಂದ ಶ್ವಾಸಕೋಶದ ಸಮಸ್ಯೆಗಳು ಸೇರಿದಂತೆ ಕ್ಯಾನ್ಸರ್, ನಪುಂಸಕತ್ವ ಮುಂತಾದ ರೋಗ ರುಜಿನಗಳು ಬಂದು ನಮ್ಮ ಅಮೂಲ್ಯವಾದ ಜೀವಕ್ಕೆ ಕಂಟಕ ತರುವುದರಿಂದ ವಿದ್ಯಾರ್ಥಿಗಳು ಇಂದು ಜಾಗೃತಿ ಜಾಥಾ ನಡೆಸಿ ಸಾರ್ವಜನಿಕ ಸ್ಥಳಗಳಲ್ಲಿ ಧೂಮಪಾನ ಮಾಡುತ್ತಿದ್ದ ಯುವ ಜನರು ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ಗುಲಾಬಿ ಹೂವುಗಳನ್ನು ನೀಡಿ ಬೀಡಿ, ಸಿಗರೇಟು ಸೇರಿದಂತೆ ತಂಬಾಕು ಉತ್ಪನ್ನಗಳನ್ನು ಬಳಸದಂತೆ ಅರಿವಿನ ಜಾಗೃತಿ ಮೂಡಿಸಿದರು. ಜಾಥಾದಲ್ಲಿ ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿ ವೈಎನ್ ಚಂದ್ರಮೌಳಿ, ಪುರಸಭೆ ಮುಖ್ಯಾಧಿಕಾರಿ ಸತೀಶ್ ಕುಮಾರ್, ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಎಚ್ಟಿ ಹರೀಶ್, ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಜಗನ್ನಾಥ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ, ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಎನ್ಎಸ್ಎಸ್ ಅಧಿಕಾರಿ ಚಂದ್ರಶೇಖರ್, ಉಪನ್ಯಾಸಕಿ ಅನುರಾಧ, ಬಾಲಕಿಯರ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರು ಹಾಗೂ ಪ್ರಗತಿ ಪ್ರೌಢಶಾಲೆ ವಿದ್ಯಾರ್ಥಿಗಳು ಸೇರಿದಂತೆ ಅನೇಕರು ಇದ್ದರು. ಕರೆದು ಅವ್ರಿಗೆ ತಿಳುವಳಿಕೆ ನೀಡಿ ಗುಲಾಬಿ ಕೊಟ್ಟು ನಿಮ್ಮ ಈ ಥರ ಮಾಡಬೇಡಿ, ಏನೇನು ತೊಂದರೆ ಆಗ್ತೇನೋ ಒಂದು ಎಚ್ಚರಿಕೆ ಕೊಟ್ಟು ಅವ್ರಿಗೆ ಅರಿವನ್ನು ಮೂಡಿಸಿ, ಇದರಿಂದ ತಂಬಾಕಿಂದ ಆಗೋ ಅರಿವನ್ನು ಮೂಡಿಸಿ ಅವ್ರ ಮುಂದೆ ಈ ಥರ ಯಾವುದೇ ತಂಬಾಕು ಇಂಥ ಪದಾರ್ಥಗಳನ್ನ ಸೇವನೆ ಮಾಡಬಾರ್ದು ಹಾಗೂ ಮುಂದೆ ಅವರ ಜೊತೆಗೆ ಸಮಾಜಕ್ಕೂ ಕೂಡ ಸಂದೇಶನ ರವಾನೆ ಮಾಡುವಂಥ ಕೆಲಸ ಮಾಡಬೇಕು ಅಂತ ನಮ್ಮ ಮುಖಾಂತರ ನಾವು ಅವ್ರಿಗೆ ಗುಲಾಬಿ ಹೂವನ್ನು ಕೊಟ್ಟು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ನಮಗೆಲ್ಲ ಗೊತ್ತೇ ಇದೆ ಇದು 16ನೇ ಶತಮಾನದಲ್ಲಿ ಪೋರ್ಚುಗೀಸರು ಈ ತಂಬಾಕು ಅನ್ನೋದು ಏನಿದೆ ಇದನ್ನು ತಂಬಾಕಿಂದ ಪ್ರತಿ ಏನು ವಿಶ್ವದಲ್ಲಿ ಸಾವು ಸಂಭವಿಸ್ತಾ ಇದೆ 10,000 ಆಯಿತು ಅಂದರೆ ಅದನ್ನು ಎರಡನೇ ಕಾರಣ ತಂಬಾಕು ಸೇವನೆಯಿಂದ ಆಗ್ತಾ ಇದೆ. ಅದು ಕ್ಯಾನ್ಸರಿಂದ ಇರ್ಬೋದು, ಹೃದಯದ ಸಂಬಂಧಿ ಕಾಯಿಲೆಯಿಂದ ಇರ್ಬೋದು, ಈ ಥರ ಅನೇಕ ಕಾಯಿಲೆಗಳಿಂದ ವಿಶ್ವದಲ್ಲಿ 5 ಮಿಲಿಯನ್ ಸಾವುಗಳು ಆಗ್ತಾ ಇದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಸರ್ಕಾರ ಈ ಜನಜಾಗೃತಿ ಆಂದೋಲನ ಮಾಡಬೇಕು, ಪ್ರತಿಯೊಬ್ಬರಿಗೂ ಅದನ್ನು ಅರಿವನ್ನು ಮೂಡಿಸಬೇಕು ಅನ್ನೋ ಕಾರ್ಯಕ್ರಮವನ್ನು ನಮ್ಮೆಲ್ಲರ ಅಂತರ ಇಲಾಖೆ ಸಹಯೋಗದೊಂದಿಗೆ ನಾವು ಈ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀವಿ. ಜೊತೆಗೆ ತಂಬಾಕಿಂದ ಏನೇನು ತೊಂದರೆ ಆಗ್ತದೆ ನಮಗೆಲ್ಲ ಗೊತ್ತೇ ಇದೆ. ಇದರಿಂದ ಶ್ವಾಸಕೋಶದ ಕ್ಯಾನ್ಸರ್ ಬರ್ತದೆ, ಮತ್ತು ನಪುಂಸಕತೆ ಬರ್ತದೆ, ಮಕ್ಕಳಿಗೆ ತೊಂದರೆ ಆಗ್ತದೆ, ಗರ್ಭಿಣಿಯರಿಗೆ ತೊಂದರೆ ಆಗ್ತದೆ. ಏನು ಇವತ್ತು ನಮ್ಮ 13-15 ವರ್ಷದ ಯುವ ಜನಾಂಗ ಏನು ಇದಕ್ಕೆ ತಂಬಾಕು ಇರ್ಬೋದು ಅದರಲ್ಲಿ ಎರಡು ಥರ ಇದೆ, ಒಂದು ಜಿಗಿಯ ತಂಬಾಕು ಮತ್ತು ಸೇವನೆ ಮಾಡೋಂಥ ತಂಬಾಕು. ಸೊ ಎರಡು ತಂಬಾಕು ಅದು ಯಾವುದೇ ಆಗಲಿ ನಮ್ಮಲ್ಲಿ ಹಳ್ಳಿಗಳಲ್ಲಿ ಕೆಲವು ಇದ್ದಿದ್ದೆ ಅವ್ರು ಕಡ್ಡಿ ಹುಡಿ ಅವು ಹಾಕೊಂಡಲ್ಲ ಅದು ಕೂಡ ಒಂದು ತಂಬಾಕನ ರೂಪ, ಬೀಡಿ ಸಿಗರೇಟ್ ಸೇದರು ಮಾತ್ರ. ಇದಾಗಿದ್ದೀವಿ ನ್ಯೂಸ್ ವಿತ್ ಕರ್ನಾಟಕ, ಹೀಗೆ ನೋಡ್ತಾ ಇರಿ.